ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ದೀಪು ಚಂಗಪ್ಪ. ಡಾಕ್ಟರ್ಸ್ ಕ್ಯಾಬಿನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಬೇಕು ಅಂತಿರೋ ಟಾಪಿಕ್ ನ್ಯುಮೋನಿಯಾ. ಭಾಳಷ್ಟು ಜನ ನ್ಯುಮೋನಿಯಾ ಬಗ್ಗೆ ಕ್ವೆಶನ್ ಕೇಳ್ತಾ ಇರ್ತಾರೆ, ನನಗೆ ಪರ್ಸನಲಾಗಿ ಮೆಸೇಜ್ ಮಾಡ್ತಾರೆ, ಸಿಕ್ಕಿದಾಗಲೂ ಕೇಳ್ತಾ ಇರ್ತಾರೆ, ಡಾಕ್ಟರ್ ಏನಿದು ನ್ಯುಮೋನಿಯಾ ಅಂತ. ಸೊ ವಾಟ್ ಐ ಥಾಟ್ ವಾಸ್, ಒಂದ್ಸಲ ನಿಮ್ಮ ಈ ಕನ್ಫ್ಯೂಷನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತೇಳಿ ಈ ಟಾಪಿಕ್ನ ನಾನು ತೆಗೆದುಕೊಂಡಿದ್ದೀನಿ. ನ್ಯುಮೋನಿಯಾ ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಾಗುವಂಥ ಉರಿಯೂತ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅದ್ರ ಜೊತೆ ಏನಾದರೂ ಕ್ಯೂ ತುಂಬಿಕೊಂಡಾಗ ಇದನ್ನ ನಾವು ನ್ಯುಮೋನಿಯಾ ಅಂತ ಕರಿತೀವಿ. ಉರಿಯೂತ ಅಂದರೆ ಇನ್ಫ್ಲಮೇಷನ್ ಪ್ಲಸ್ ಲಂಗ್ಸ್ನಲ್ಲಿ ಕ್ಯೂ ತುಂಬಿಕೊಳ್ಳೋದು, ಅಂದರೆ ಅಲ್ವಿಯೋಲಸ್ ಅಂತ ಹೇಳ್ತೀವಿ, ಲಂಗ್ಸ್ನ ಕಟ್ಟ ಕಡೆ ಭಾಗ, ಇಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಆ ಜಾಗದಲ್ಲಿ ಕ್ಯೂ ತುಂಬಿಕೊಂಡಾಗ ಇದನ್ನ ನಾವು ನ್ಯುಮೋನಿಯಾ ಅಂತ ಕರಿತೀವಿ. ಸೊ ಈ ನ್ಯುಮೋನಿಯಾ ಯಾರಿಗೆ ಬರುತ್ತೆ, ಯಾರಿಗೆ ರೋಗಕ್ಕೆ ಹೋರಾಡೋ ಶಕ್ತಿ ಇರೋದಿಲ್ವೋ ಅಂಥವ್ರಿಗೆ ನ್ಯುಮೋನಿಯಾ ಬರೋದು ಚಾನ್ಸಸ್ ಇರುತ್ತೆ. ಎಕ್ಸ್ಟ್ರೀಮ್ಸ್ ಆಫ್ ಏಜ್, ಸಣ್ಣ ಮಕ್ಳು ಇರ್ಬೋದು ಮತ್ತು ವಯಸ್ಸಾದವ್ರು ಇರ್ಬೋದು, ಇವರಿಗೆ ನ್ಯುಮೋನಿಯಾ ಬೇಗ ಬರುತ್ತೆ. ಮತ್ತು ಈ ರೋಗಕ್ಕೆ ಹೋರಾಡೋ ಶಕ್ತಿ ಕಮ್ಮಿ ಇರುವಂಥವ್ರು, ಹೆಚ್ ಐ ವಿ ಏಡ್ಸ್ ಇರುವಂಥವ್ರು, ಮತ್ತು ಕಿಡ್ನಿ ಡಿಸೀಸಸ್ ಇರುವಂಥವ್ರು, ಕಿಡ್ನಿ ಫೇಲ್ಯೂರ್ ಆಗಿರುವಂಥವ್ರು, ಲಿವರ್ ಕ್ಯಾನ್ಸರ್ ಇರುವಂಥವ್ರು, ಹಾಗೆ ಎನಿ ಕ್ಯಾನ್ಸರ್, ಸೊ ಇವರು ನ್ಯುಮೋನಿಯಾ ಆಗಲಿಕ್ಕೆ ಸಸೆಪ್ಟೇಬಲ್ ಇರ್ತಾರೆ. ಈ ನ್ಯುಮೋನಿಯಾ ಯಾವ ಕೀಟಾಣುವಿಂದ ಆಗುತ್ತೆ? ಕೀಟಾಣುಗಳು ಭಾಳಷ್ಟು ಥರದಿದ್ದಾವೆ. ಬ್ಯಾಕ್ಟೀರಿಯಾಗಳಿದೆ, ಫಂಗಸ್ ಇದೆ, ವೈರಸ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಇದೆ. ಸೊ ಇವೆಲ್ಲ ನ್ಯುಮೋನಿಯಾ ಮಾಡಿದಾಗ ಇದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತೀವಿ. ಬ್ಯಾಕ್ಟೀರಿಯಾದಿಂದ ಆದಾಗ ಇದನ್ನು ನಾವು ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ಅಂತ ಹೇಳ್ತೀವಿ, ಫಂಗಸ್ನಿಂದ ಆದಾಗ ನಾವು ಇದನ್ನ ಫಂಗಲ್ ನ್ಯುಮೋನಿಯಾ ಅಂತ ಹೇಳ್ತೀವಿ, ಟಿ ಬಿಯಿಂದ ಆದಾಗ ಇದನ್ನು ಟ್ಯೂಬರ್ಕ್ಯುಲರ್ ನ್ಯುಮೋನಿಯಾ ಅಂತ ಹೇಳ್ತೀವಿ, ಮತ್ತು ವೈರಸ್ನಿಂದ ಆದಾಗ ವೈರಲ್ ನ್ಯುಮೋನಿಯಾ ಅಂತ ಹೇಳ್ತೀವಿ. ಇವತ್ತು ನಾನು ಮೇಯ್ನ್ ಆಗಿ ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಈ ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ಯಾವ ಆರ್ಗನಿಸಮ್ಸಿಂದ ಆಗುತ್ತೆ? ಸುಮಾರಷ್ಟು ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ಕಾಸ್ ಮಾಡೋ ಆರ್ಗನಿಸಮ್ಸ್ ಇದೆ. ಮೇನ್ ಆಗಿ ಇಂಡಿಯಾದಲ್ಲಿ ಸ್ಟ್ರೆಪ್ಟೋಕಾಕಸ್ ನ್ಯುಮೋನಿಯಾ ಅಂತ ಹೇಳ್ತಾರೆ, ಎರಡನೇದಾಗಿ ಹಿಮೋಫಿಲಸ್ ಇನ್ಫ್ಲುಯೆನ್ಸ, ಬೇರೆ ಬೇರೆ ಆರ್ಗನಿಸಮ್ಸ್, ಸ್ಟ್ಯಾಫಿಲೋಕಾಕಸ್ ಇರ್ಬೋದು, ಮತ್ತು ಕ್ಲೆಬ್ಸಿಯೆಲ್ಲಾ ನ್ಯುಮೋನಿಯಾ ಅಂತ ಹೇಳುವ ಈ ಥರ ಬೇರೆ ಆರ್ಗನಿಸಮ್ಸ್ ಇದೆ, ಅದರಿಂದ ಕೂಡ ನ್ಯುಮೋನಿಯಾ ಉಂಟಾಗ್ಬೋದು. ವೈರಲ್ ನ್ಯುಮೋನಿಯಾ ಅನ್ನೋದು ವೈರಸ್ನಿಂದ ಬರುವಂಥದ್ದು. ಈಗ ನಮ್ಗೆ ಗೊತ್ತಿರೋ ಹಾಗೆ ಸಾರ್ಸ್ ಕೊರೋನಾ ವೈರಸ್ ಬಂತು, ಅದರಿಂದ ಆಗುವಂಥ ನ್ಯುಮೋನಿಯಾ ನಾವು ಕೋವಿಡ್ ನ್ಯುಮೋನಿಯಾ ಅಂತ ಕರಿತಾ ಇದ್ದೀವಿ. ಅದೇ ನಿಮಗೆ H1N1 ಹಂದಿ ಜ್ವರ, ಇದರಿಂದ ಆಗುವಂಥ ನ್ಯುಮೋನಿಯಾ H1N1 ನ್ಯುಮೋನಿಯಾ. ಫಂಗಲ್ ನ್ಯುಮೋನಿಯಾ ಕೂಡ ಆಗ್ಬೋದು, ಫಂಗಸ್ನಿಂದ ಬರುವಂಥದ್ದು. ಮತ್ತು ಟಿ ಬಿಯಿಂದ ಬರುವಂಥದ್ದು ನಾವು ಟ್ಯೂಬರ್ಕ್ಯುಲರ್ ನ್ಯುಮೋನಿಯಾ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಲ್ ನ್ಯುಮೋನಿಯಾದ ಲಕ್ಷಣಗಳೇನು? ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ನಿಮ್ಮ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ತಗುಲಿದ ಮೇಲೆ ಕೆಲವೊಂದು ಇನಿಷಿಯಲ್ ಸಿಂಪ್ಟಮ್ಸ್ ಇರುತ್ತೆ. ಫಸ್ಟು ಸಿಂಪ್ಟಮ್ ಅಂತ ಹೇಳಿದ್ರೆ ಅತಿಯಾದ ಸುಸ್ತಾಗೋದು, ಮತ್ತು ಪದೇ ಪದೇ ಜ್ವರ ಬರ್ತಾ ಇರೋದು, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರೋದು. ಕ್ರಮೇಣ ಈ ಜ್ವರ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಚಳಿ ಜ್ವರ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಇನಿಷಿಯಲಿ ಒಣಕೆಮ್ಮು ಇರುತ್ತೆ, ಬರ್ತಾ ಬರ್ತಾ ಈ ಒಣಕೆಮ್ಮು ಹೋಗಿ ಕಫ ಬರಲಿಕ್ಕೆ ಶುರುವಾಗುತ್ತೆ, ಕೆಲವದಲ್ಲಿ ರಕ್ತ ಕಾಣಿಸ್ಕೊಳ್ಳಲಿಕ್ಕೆ ಶುರುವಾಗುತ್ತೆ. ಮತ್ತು ಇನ್ಫೆಕ್ಷನ್ ಎದೆಗೆ ಹೋದಾಗ ಏನಾಗುತ್ತೆ, ಕೆಮ್ಮು ನಿಮಗೆ ಕೆಮ್ಮದಾಗ ಇಲ್ಲ ಉಸಿರಾಡಿದಾಗ ಎದೆನೋವು ಕಾಣಿಸ್ಕೊಳ್ಳೋದು, ಹೀಗೆ ಬೇರೆ ಸಿಂಪ್ಟಮ್ಸ್ಗಳು ನಿಮಗೆ ಎದೆಯಲ್ಲಿ ನೀರು ತುಂಬಿಕೊಂಡು ಎದೆನೋವು ಬರ್ತಾ ಇರ್ಬೋದು, ಮತ್ತು ಬೇರೆ ಆರ್ಗನ್ಸ್ ಇನ್ವಾಲ್ವ್ಮೆಂಟ್, ಈಗ ಹಾರ್ಟ್ ಇನ್ವಾಲ್ವ್ಮೆಂಟ್ ಆದ ಕಾರ್ಡಿಯೋಮಯೋಪತಿ, ಅದರಿಂದ ನಿಮ್ಮ ಮೈಕೈಯೆಲ್ಲ ಓದ್ಕೊಳ್ಬೋದು, ಕಿಡ್ನಿ ಇನ್ವಾಲ್ವ್ಮೆಂಟ್ ಆದಾಗ ರೀನಲ್ ಫೇಲ್ಯೂರ್ ಆಗ್ಬೋದು, ಬ್ರೈನಿಗೆ ಹೋದಾಗ ಮೆನಿಂಜೈಟಿಸ್ ನಿಮ್ಗೆ ಪ್ರಜ್ಞೆ ತಪ್ಪು ಹೋಗುವಂಥದ್ದು. ಸೊ ಈ ಥರ ಯಾವ್ಯಾವ ಆರ್ಗನ್ಸ್ ಇನ್ವಾಲ್ವ್ ಆದಾಗ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತೆ, ಇದನ್ನು ನಾವು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇವಿಷ್ಟು ರೋಗ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಈ ನ್ಯುಮೋನಿಯಾ ಬಂದಾಗ ವೈದ್ಯರು ಏನೇನು ಪರೀಕ್ಷೆ ಮಾಡಿಸ್ಬೋದು? ಒಟ್ಟು ಮೊದಲನೇದಾಗಿ ವೈದ್ಯರು ಮಾಡಿಸೋಂಥದ್ದು ಚೆಸ್ಟ್ ಎಕ್ಸ್ರೇ. ಚೆಸ್ಟ್ ಎಕ್ಸ್ರೇ ಏನಕ್ಕೆ ಅಂತ ಹೇಳಿದ್ರೆ, ನಮಗೆ 5-10 ನಿಮಿಷದಲ್ಲಿ ಇದು ರಿಪೋರ್ಟ್ ಕೈಯಲ್ಲಿರುತ್ತೆ, ಮತ್ತು ಡಯಾಗ್ನೋಸ್ ಮಾಡಲಿಕ್ಕೆ ಈಸಿ. ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಲಂಗ್ಸ್ನಲ್ಲಿ ಗಾಳಿ ತುಂಬಿಕೊಂಡಿದ್ದಾಗ ನಮಗೆ ಲಂಗ್ಸು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಆ ಬ್ಲ್ಯಾಕ್ ಜಾಗದಲ್ಲಿ ವೈಟ್ ಬಂದರೆ ಇದು ನ್ಯುಮೋನಿಯಾ ಅಂತ. ಅಂದರೆ ನಾರ್ಮಲ್ ಹಾರ್ಟ್ ಎಲ್ಲ ವೈಟ್ ಇರುತ್ತೆ, ಬಟ್ ಲಂಗ್ಸ್ ಇರೋ ಜಾಗದಲ್ಲಿ ವೈಟ್ ಪ್ಯಾಚಸ್ ಬಂದರೆ ಅದನ್ನು ನಾವು ನ್ಯುಮೋನಿಯಾ ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ಬ್ಲಡ್ ಪರೀಕ್ಷೆ ಮಾಡಿಸ್ತೀವಿ, ಬ್ಲಡ್ನಲ್ಲಿ ಬಿಳಿ ರಕ್ತ ಕಣಗಳು ಎಷ್ಟಿದೆ ಅಂತ ನೋಡಬೇಕು. ಬಿಳಿ ರಕ್ತ ಕಣಗಳು ಏನಾದರೂ ಜಾಸ್ತಿ ಆಗಿದ್ದರೆ ನಾವು ಬ್ಯಾಕ್ಟೀರಿಯಲ್ ನ್ಯುಮೋನಿಯಾ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ಮತ್ತು ಆ ಬ್ಲಡ್ನಲ್ಲಿ ಬ್ಲಡ್ ಕಲ್ಚರ್ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿರೋ ಕೀಟಾಣುಗಳನ್ನ ಕೂಡ ಬೆಳಿಲಿಕ್ಕೆ ಕಳಿಸ್ಲಿಕ್ಕಾಗುತ್ತೆ, ಅದನ್ನು ನಾವು ಬ್ಲಡ್ ಕಲ್ಚರ್ ಅಂತ ಹೇಳ್ತೀವಿ. ಮತ್ತು ಮೂರನೇದಾಗಿ ನಿಮ್ಮ ಕಫದ ಪರೀಕ್ಷೆ ಕೂಡ ಮಾಡಿಸ್ಬೇಕಾಗುತ್ತೆ. ಕಫದಲ್ಲಿ ಗ್ರಾಮ್ ಸ್ಟೈನಿಂಗ್ ಅಂತ ಮಾಡ್ತೀವಿ, ಅದರಲ್ಲಿ ಕೀಟಾಣು ಯಾವ ಥರದ ಕೀಟಾಣು ಇದೆ ಅಂತ ರಫ್ ಐಡಿಯಾ ಸಿಗುತ್ತೆ. ಮತ್ತು ಅದೇ ಕಫನ ನಾವು ಕಫದ ಕಲ್ಚರ್, ಅಂದರೆ ಅದನ್ನ ಕೀಟಾಣುಗಳು ಬೆಳೆಯುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಿ, ಅದಕ್ಕೆ ನಾವು ಕೂಡ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತಿಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ಕಳಿಸ್ಲಿಕ್ಕಾಗುತ್ತೆ. ಇದನ್ನ ನಾವು ಕಲ್ಚರಲ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಇದಾದಮೇಲೆ ಇಷ್ಟೆಲ್ಲ ಪರೀಕ್ಷೆ ಆದಮೇಲೆ ನಿಮ್ಮ ಯಾವುದಾದ್ರೂ ಪರ್ಟಿಕ್ಯುಲರ್ ಆರ್ಗನ್ ಇನ್ವಾಲ್ವ್ ಆಗಿದೆ, ಅಂದರೆ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಡೌಟ್ ಇದ್ದರೆ, ಇಲ್ಲ ಹಾರ್ಟ್ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಹಾರ್ಟ್ ECG ಲೈಕೋ ಮಾಡ್ಬೋದು, ಕಿಡ್ನಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಕಿಡ್ನಿ ಅಲ್ಟ್ರಾಸೌಂಡ್ ಮಾಡ್ಬೋದು, ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಯೂರಿಯಾ ಕ್ರಿಯೇಟಿನ್, ಎಲೆಕ್ಟ್ರೋಲೈಟ್ಸ್ ಇದನ್ನೆಲ್ಲ ಕಳಿಸ್ಲಿಕ್ಕಾಗುತ್ತೆ. ಮತ್ತು ಲಿವರ್ ಫಂಕ್ಷನ್ ಡಿಸ್ಫಂಕ್ಷನ್ ಅಂತ ಏನಾದರೂ ಗೊತ್ತಾದರೆ ಅದನ್ನ ನಾವು ಬಿಲ್ರುಬಿನ್ ಮತ್ತು ಅಸೋಸಿಯೇಟೆಡ್ ಪರೀಕ್ಷೆಗಳೇನಿದೆ ಅದು ಮಾಡಿಸ್ತಾರೆ. ಸೊ ಇವಿಷ್ಟು ನ್ಯುಮೋನಿಯಾಕ್ಕೆ ಮಾಡಬೇಕಾಗಿದ್ದ ಪರೀಕ್ಷೆಗಳು. ಸೊ ಈ ನ್ಯುಮೋನಿಯಾದಿಂದ
ಆಗುವಂಥ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ ಸುಮಾರು ಕಾಂಪ್ಲಿಕೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ನಿಮ್ಮನೆಯನ್ನು ಬೇಗ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಏನಿದು ಹೇಗೆ ಟ್ರೀಟ್ಮೆಂಟ್ ಕೊಡೋದು? ನಿಮಗೆ ರೋಗಕ್ಕೆ ಹೊರಡೋ ಶಕ್ತಿ ಚೆನ್ನಾಗಿದೆ ಅಂತ ವೈದ್ಯರು ಭಾವಿಸಿದರೆ ಅಲ್ಲ, ನಿಮ್ಮ ಏಜ್ ತುಂಬ ಎಕ್ಸ್ಟ್ರೀಮ್ಸಲ್ಲಿ ಇಲ್ಲದೇ ಮಿಡ್ಲ್ ಏಜ್ಡ್ ಅಡಲ್ಟ್ಸ್ ಇದ್ದರೆ ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮನೆಗೆ ಕಳಿಸ್ಬೇಕಾಗುತ್ತೆ. ಆ ಆ್ಯಂಟಿಬಯೋಟಿಕ್ಸ್ನಲ್ಲಿ ಕೆಲವೊಂದು ಸಲ ನಿಮ್ಮ ಕಾಯಿಲೆ ಏನು ತೊಂದರೆ ಇಲ್ಲದೆ ಗುಣ ಆಗುತ್ತೆ. 99% ಆಫ್ ದ ಟೈಮ್ 1% ಕಾಂಪ್ಲಿಕೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇನಾದರೂ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಇದ್ದರೆ ಅವ್ರನ್ನ ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಐ ವಿ ಆ್ಯಂಟಿಬಯೋಟಿಕ್ಸ್ ನಿಮ್ಮ ವೈನ್ಸಿಗೆ ಆ್ಯಂಟಿಬಯೋಟಿಕ್ಸ್ ಕೊಡುವಂಥದ್ದು. ಸೊ ಈ ಆ್ಯಂಟಿಬಯೋಟಿಕ್ಸ್ 5-7 ದಿನ ಕೊಡಬೇಕಾಗುತ್ತೆ. ಕೆಲವೊಬ್ಬರಿಗೆ 3 ವಾರದ ತನಕ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಮತ್ತು ಸಪೋರ್ಟಿವ್ ಮೆಷರ್ಸ್, ನಿಮಗೇನಾದರೂ ಉಸಿರಾಟದ ತೊಂದರೆ ಇದ್ದರೆ ವೆಂಟಿಲೇಟರ್ ಸಹಾಯ ಬೇಕಾಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿದ್ದರೆ ಡಯಾಲಿಸಿಸ್ ಬೇಕಾಗ್ಬೋದು. ಹೀಗೆ ಭಾಳಷ್ಟು ಇಂಟರ್ವೆನ್ಷನ್ಸ್ ಇರುತ್ತೆ. ನಿಮಗೆ ಏನು ತೊಂದರೆ ಆಗಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗುವಂಥದ್ದು. ಏನಾದರೂ ನಿಮಗೆ ಕಾಂಪ್ಲಿಕೇಷನ್ಸ್ ಆದರೆ, ಅಂದರೆ ಏನಿದೆ ನಿಮೋನಿಯಾದಿಂದ ಉಂಟಾಗುವಂಥ ಕಾಂಪ್ಲಿಕೇಷನ್ಸ್, ಸೊ ಈಗ ಎದೆಯಲ್ಲಿರಬೇಕಾಗಿದ್ದ ಇನ್ಫೆಕ್ಷನ್ನು ನಿಮ್ಮ ಲಂಗ್ಸ್ನಿಂದ ಹೊರಗಡೆ ಬಂದು ಎದೆಗೋಡು ಮತ್ತು ಲಂಗ್ಸ್ ಮಧ್ಯೆ ಇದ್ದರೆ ಅದು ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ. ಅದೇ ಎದರಲ್ಲಿ ನೀರು ಕಟ್ಕೊಂಡಿರೋದು, ಅದು ಕ್ಯೂ ಆಗಿ ಕನ್ವರ್ಟ್ ಆಗ್ಬೋದು. ಆ ಟೈಮ್ನಲ್ಲಿ ನಿಮಗೆ ಟ್ಯೂಬ್ ಹಾಕಿ ಆ ಕ್ಯೂನ ತೆಗಿಬೇಕಾಗುತ್ತೆ. ಎಕ್ಸ್ಟ್ರೀಮ್ಸ್ ಆಫ್ ದ ಟೈಮ್ ಅದನ್ನ ಸರ್ಜರಿ ಕೂಡ ಮಾಡಿ ತೆಗಿಬೇಕಾಗ್ಬೋದು. ಕೆಲವೊಂದು ಸಲ ಲಂಗ್ ಇನ್ಫೆಕ್ಷನ್ ತಡೀಲಿಕ್ಕೋಸ್ಕರ ನಿಮ್ಮ ಲಂಗ್ಸ್, ಒನ್ ಪಾರ್ಟ್ ಆಫ್ ದ ಲಂಗ್ಸ್ ಕೂಡ ತೆಗಿಬೇಕಾಗುತ್ತೆ. ಇದು ಕಾಂಪ್ಲಿಕೇಷನ್ಸ್ ಆದಾಗ ಮಾತ್ರ, ನಾರ್ಮಲ್ ಡೇ ಟು ಡೇ ಪ್ರೊಸೀಜರ್ಸಲ್ಲಿ ಇದನ್ನ ಮಾಡೋದಿಲ್ಲ. ಏನಾದರೂ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆ ಥರ ತೊಂದರೆ, ಕೆಲವೊಂದು ಸಲ ಹಾರ್ಟ್ ತೊಂದರೆ ಆಗಿ ನಿಮಗೆ ಕಾರ್ಡಿಯೋಮಯೋಪತಿ ಆಗ್ಬೋದು, ಆವಾಗ ಸಪೋರ್ಟಿವ್ ಮೆಷರ್ಸ್ ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಬಿ ಪಿ ಮೇಂಟೈನ್ ಮಾಡಲಿಕ್ಕೆ, ನಿಮ್ಗೆ ಏನಾದ್ರು ಕಿಡ್ನಿ ತೊಂದರೆ ಆಗಿದ್ದರೆ ಡಯಾಲಿಸಿಸ್ ಬೇಕಾಗ್ಬೋದು, ಆಮೇಲೆ ಲಿವರ್ ತೊಂದರೆ ಆಗಿದ್ದರೆ ನಿಮ್ಮ ಬಿಲ್ರೂಬಿನ ಕಮ್ಮಿ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಕೆಲವೊಂದು ಸಲ ಈ ಇನ್ಫೆಕ್ಷನ್ನು ಲಂಗ್ಸ್ ಒಳಗಡೆ ನಿಮ್ಮ ಕ್ಯೂ ಜಾಸ್ತಿ ಆಗಿ ಲಂಗ್ಸಲ್ಲಿ ತೂತಾಗ್ಲಿಕ್ಕೆ ಶುರುವಾಗುತ್ತೆ, ಅದನ್ನ ನಾವು ಲಂಗ್ ಆಬ್ಸೆಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಲಾಂಗರ್ ಡ್ಯೂರೇಷನ್ ಬೇಕಾಗುತ್ತೆ. ಮತ್ತು ಆ ಆ್ಯಂಟಿಬಯೋಟಿಕ್ಸಿಂದ ಅದನ್ನ ಕಂಟ್ರೋಲ್ ಮಾಡಲಿಕ್ಕಾಗ್ತಿಲ್ಲ ಅಂದರೆ ಸರ್ಜರಿ ಕೂಡ ಬೇಕಾಗ್ಬೋದು. ಮತ್ತು ಇನ್ಫೆಕ್ಷನ್ ಯಾವ ಕಡೆಗೆ ಬೇಕಾದ್ರೆ ಹರಡ್ಕೊಬೋದು, ಮೊದಲಿಗೆ ಹರಡ್ಬೋದು, ಲಿವರಿಗೆ ಹರಡ್ಬೋದು, ಸ್ಪ್ಲೀನ್ ಅಂತ ಹೇಳ್ತೀವಿ ಅದಕ್ಕೆ ಹರಡ್ಕೊಬೋದು, ಇಂಟೆಸ್ಟೈನ್ಸಿಗೆ ಹರಡ್ಬೋದು. ಸೊ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಈ ನಿಮೋನಿಯಾ ಅನ್ನೋದು ನೋಡ್ಲಿಕ್ಕೆ ಸಣ್ಣ ಕಾಯಿಲೆ ಥರ ಶುರುವಾಗುತ್ತೆ, ಬಟ್ ಕೆಲವೊಬ್ಬರಿಗೆ ಕಾಂಪ್ಲಿಕೇಟೆಡ್ ಆಗಿ ಕೆಲವೊಂದು ಸಲ ಡೆತ್ ಆಗಿ ಕೂಡ ಎಂಡ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಿಮಗೇನಾದರೂ ಸ್ವಲ್ಪ ಡೌಟ್ ನಿಮೋನಿಯಾ ಅಂತ ಬಂದರೆ ದಯವಿಟ್ಟು ಮೆಡಿಕಲ್ ಪ್ರಾಕ್ಟೀಷನ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ. ಸೊ ಅರ್ಲಿ ಆ್ಯಂಟಿಬಯೋಟಿಕ್ ಇನಿಷಿಯೇಷನ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಫಾರ್ ನಿಮೋನಿಯಾ. ಸೊ ಇವಿಷ್ಟು ನಿಮೋನಿಯಾದಿಂದ ಆಗುವಂಥ ಸಿಂಪ್ಟಮ್ಸ್, ಪರೀಕ್ಷೆಗಳೇನೇನು ಮಾಡಿಸ್ಬೇಕು, ಮತ್ತು ಕಾಂಪ್ಲಿಕೇಷನ್ಸ್ ಮತ್ತು ಟ್ರೀಟ್ಮೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಹಾಕಿ ಮತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ಪ್ರತಿ ವಾರ ಒಂದು ಮೆಡಿಕಲ್ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ.